ಫ್ರೆಂಡ್ಸ್, ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಪದ್ಯಪಾಠ 3 ಚನ್ನಣ್ಣ ವಾಲಿಕಾರ್ ಇವರು ಬರೆದಿರುವಂತಹ ನೀ ಹೋದ ಮರುದಿನ ಈ ಒಂದು ಪದ್ಯಪಾಠದ ಸಾರಾಂಶವನ್ನು ನೋಡೋಣ. ಈ ಒಂದು ಪದ್ಯಪಾಠದ ಕೃತಿಕಾರರು ಚನ್ನಣ್ಣ ವಾಲಿಕಾರ್ ಇವರು. ಇವರು 1942 ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸಿದರು. ತಂದೆ ಹೇಳಪ್ಪ ವಾಲಿಕಾರ್ ಹಾಗೂ ತಾಯಿ ಹೆಸರು ಸಾಬವ್ವ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪಿಎಚ್ಡಿ ಪಡೆದ ಇವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಪಡೆದಿದ್ದಾರೆ. ಹಾಗೂ ದಲಿತ ಬಂಡಾಯದ ಹಿನ್ನೆಲೆಯಲ್ಲಿ ಮರದ ನೀರಿನ ಗಾಳಿ, ಪ್ಯಾಂಥರ್ಸ್ ಪದ್ಯಗಳು, ಧಿಕ್ಕಾರದ ಹಾಡುಗಳು ಎಂಬ ಕವನ ಸಂಕಲನಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಕುತ್ತದಲ್ಲಿ ಕುದ್ದವರ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು ಕೂಡ ವ್ಯೋಮ ವ್ಯೋಮ ಸುನಿನ್ ತಂಗಳ ಸುಖಾಮ್ಯಾಮೃತ ಎಂಬ ಮಹಾಕಾವ್ಯಗಳನ್ನು ಕೂಡ ಇವರು, ಟೊಂಕದ ಕೆಳಗಿನ ಜನ, ನರಭಕ್ಷಕ ರಾಜನ ಕಥೆ, ತಲೆ ಹಾಕುವವರು ಎಂಬ ನಾಟಕಗಳೊಂದಿಗೆ ಸಾಹಿತ್ಯ ಲೋಕವನ್ನು ಕೂಡ ಶ್ರೀಮಂತಗೊಳಿಸಿದಂಥವರು. ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಕೂಡ ಇವರು ಭಾಜನರಾಗಿದ್ದಾರೆ. ಹಾಗೂ ಈ ಒಂದು ಪ್ರಸ್ತುತ ಕವಿತೆಯನ್ನು ಅವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಈ ಒಂದು ಪದ್ಯಪಾಠವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮರಾವ್ ರಾಮಚಂದ್ ಅಂಬೇಡ್ಕರ್ ಇವರ ಒಂದು ಕುರಿತಂತ ಒಂದು ಪದ್ಯಪಾಠವಿದು. ಈ ಒಂದು ಹೊಸಗನ್ನಡ ಸಾಹಿತ್ಯವನ್ನು ನವೋದಯ ಪ್ರಗತಿಶೀಲ ದಲಿತ ಬಂಡಾಯ ಹಾಗೂ ಮಹಿಳಾ ಸಾಹಿತ್ಯ ಎಂಬ ವಿವಿಧ ದೃಷ್ಟಿಕೋನಗಳಲ್ಲಿ ಬೆಳೆದು ಬಂದಿದೆ. ದಲಿತರು ತಮ್ಮ ಹಿಂದುಳಿದ ವರ್ಗದವರಿಲ್ಲ, ಅವರ ತಮ್ಮ ಬದುಕಿನ ಶೋಷಣೆ ನೋವುಗಳನ್ನು, ತಮಗಾಗುತ್ತಿರುವಂತಹ ಶೋಷಣೆ, ಹಿಂಸೆ, ಅನ್ಯಾಯಗಳನ್ನ ಹಾಡಾಗಿ ಹೊಮ್ಮಿಸಿದ್ದ, ಒಂದು ಹಾಡಾಗಿ ಹೊಮ್ಮಿಸಿದ್ದ ದಲಿತ ಸಾಹಿತ್ಯ ಸ್ವಾತಂತ್ರ್ಯ ಸಂವಿಧಾನ ಬಂದರೂ ಕೂಡ ನಮ್ಮ ಬದುಕು ಇನ್ನೂ ಬದಲಾಗಲಿಲ್ಲ. ಸ್ವಾತಂತ್ರ್ಯ ಸಿಕ್ಕ 1947 ಅದಕ್ಕೆ 15 ಸಂವಿಧಾನ ಕೂಡ ಬಂತು, ನಮಗೆ ಸ್ವಾತಂತ್ರ್ಯವಾಯಿತು. ಅದೇ ರೀತಿ ಸಂವಿಧಾನ ರಚನೆ ಆದರೂ ಕೂಡ ನಮಗಾಗುವಂತಹ ಅನೇಕ ಕಷ್ಟ, ನೋವು, ಹಿಂಸೆ ಇವೆಲ್ಲ ಯಾವುದು ಶೋಷಣೆಗಳು ಕಡಿಮೆಯಾಗ್ತಾ ಇಲ್ಲ ಅನ್ನೋದನ್ನಿಲ್ಲೇ ನೋವಿನಿಂದ ದಲಿತ ವರ್ಗದ ಜನರು ತಮ್ಮ ನೋವನ್ನು ಇಲ್ಲಿ ತೋಡ್ಕೊಳ್ತಾ ಇದ್ದಾರೆ. ಇಲ್ಲೇ ಬದಲಾವಣೆಯ ಗಾಳಿ ಬೀಸಲಿ, ಬದುಕು ಹಸನಾಗಲಿ, ಬದಲಾವಣೆ ಆಗಬೇಕು. ಈಗಿರುವಂತಹ ಅನೇಕ ರೀತಿ ನೀತಿಗಳು ಬದಲಾವಣೆಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ತಂದಿರುವಂತಹ ಅವರ ಅನೇಕ ಅಂಶಗಳು ಇಲ್ಲಿ ಮತ್ತೆ ಆಗಬೇಕು, ದಲಿತರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಪದ್ಯಪಾಠವನ್ನು ಅವರ ಬದಲಾವಣೆಯ ಗಾಳಿ ಬೀಸಬೇಕು ಅನ್ನೋ ಒಂದು ಮಾತಿನಿಂದ ಇಲ್ಲಿ ಆಶಯ ಒಂದು ಕವಿತೆ ಒಳಗೊಂಡಿದೆ. ಈಗ ಪದ್ಯಪಾಠದ ಸಾರಾಂಶವನ್ನ ಕೇಳೋಣ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೆ ಬಾಬಾ ಸಾಹೇಬ. ಅಂದ್ರೆ ಮುಂಚೆ ದಲಿತರು ಅನೇಕ ಶೋಷಣೆಗಳಿಗೆ ಗುರಿಯಾಗಿದ್ರು, ಸರಿಯಾದ ಒಂದು ಉದ್ಯೋಗ ಸಿಗದೆ, ಆಹಾರದ ಕೊರತೆ, ಬಟ್ಟೆಯ ಕೊರತೆ ಹಾಗೂ ಆರ್ಥಿಕ ಪರಿಸ್ಥಿತಿ ಒಂದು ತೀರಾ ಕೆಳಮಟ್ಟದಲ್ಲಿರುವುದರಿಂದ ಅವರಿಗೆ ನ್ಯಾಯವನ್ನು ಕೊಡಿಸಿದಂಥವರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರು ಹೋದ ಮೇಲೆ ಈ ಜನ ಹೇಳಿಕತ್ತಾರಲ್ಲಿ ದಲಿತ ವರ್ಗದ ಜನರು ಶೋಷಣೆಗಳ ಒಳಗಾಗಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ನೀನು ಇದ್ದಾಗ ನಮಗೆ ಸರಿಯಾದ ಒಂದು ನ್ಯಾಯ ಇತ್ತು, ನಾವು ಜೀವನವನ್ನು ಸುಗಮವಾಗಿ ಸಾಧಿಸ್ತಾ ಇದ್ವಿ, ಆದರೆ ಈಗ ಯಾವುದೇ ನಮಗೆ ಅನೇಕ ಕೊರತೆಗಳಿಂದ ಜೀವನ ನಡೆಸುವುದು ಕಷ್ಟವಾಗ್ತಾ ಇದೆ, ಮೊದಲಿನ ಸ್ಥಿತಿ ಮತ್ತೆ ಬಂದದ ನೀವು ಹೋದ ಮೇಲೆ ಅಂತ ಹೇಳಿ ಹೇಳಿಕತ್ತಾರೆ. ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂತನ ಬರಲಿಲ್ಲ. ಅಂದ್ರೆ ನಮಗೋಸ್ಕರ ನೀನು ನಿನ್ನ ಹೃದಯ ಬಿಡಿತಾ ಇರ್ತಿತ್ತು, ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮಗೆ ನ್ಯಾಯವನ್ನು ಕಲ್ಪಿಸಿಕೊಟ್ಟಿದ್ದಿ. ಆದ್ರೆ ನಿನ್ನ ಹಾಗೆ ಈ ಒಂದು ಅನೇಕ ನಮ್ಮ ಜನರೇ ಕುರಿತು ಕಾಳಜಿ ಮಾಡುವ ಜನ ಇನ್ನೂ ಯಾರು ಬಂದಿಲ್ಲ ಅಂತ ಹೇಳಿ ನೋವಿನಿಂದ ಹೇಳ್ತಾ ಇದ್ದಾರೆ. ನೀ ಹೋದ ಬರೋದಿನ ಮೊದಲಕ್ಕೆ ನಮ್ಮ ಬದುಕು, ನೀ ಹೋದ ಮೇಲಿಂದನೇ ನಮ್ಮ ಬದುಕು ಅನೇಕ ಕಷ್ಟ ಬವಣೆಗಳಿಂದ ತುಂಬುತ್ತಾ ಇದೆ. ನಮಗೆ ಹಾಗೆ ಆದೋ ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವರು, ನಿನ್ನಂಗ ದುಡಿದು ನಮ್ಮ ಬಗ್ಗೆ ಕಾಳಜಿ ಮಾಡುವರು ಇನ್ನೂ ತನ ಯಾರು ಬಂದಿಲ್ಲ ಅಂತ ಅನ್ನೋ ಮಾತಿನಲ್ಲಿ ದಲಿತ ವರ್ಗದ ಜನರು ತಮ್ಮ ಕಷ್ಟಗಳನ್ನೆಲ್ಲೇ ಹೇಳ್ತಾ ಇದ್ದಾರೆ.
ತಪ್ಪಿಲ್ಲ ನಮಗೆ. ಪ್ರತಿದಿನ ಎದ್ದ ತಕ್ಷಣ ನಮ್ಮ ಸುದ್ದಿ ಸಂಭ್ರಮ ಎಲ್ಲ ಏನದವಲ್ಲ ಹೇಳುವುದು ತಪ್ಪಿಲ್ಲ, ಹೀಗಾಯಿತು ಹಾಗಾಯಿತು, ನಮ್ಮ ಮನೆಯಲ್ಲಿ ಈ ಥರ ಕಷ್ಟ ಇದೆ, ಉದ್ಯೋಗ ಇಲ್ಲ, ಸರಿಯಾದ ಆಹಾರದ ಕೊರತೆ ಇದೆ, ಮಕ್ಕಳ ಮನೆ ಇರಲಿಕ್ಕೆ ಸರಿಯಾದ ಒಂದು ಮನೆ ಇಲ್ಲ, ನೀರಿಲ್ಲ, ಇನ್ನೂ ಅನೇಕ ಕೊರತೆಗಳಿರೋದ್ರಿಂದ ಅದನ್ನು ಕೇಳುವುದು ನಮಗಿನ್ನೂ ತಪ್ಪೇ ಇಲ್ಲ. ಮಾತನಿಲ್ಲೇ ನೋವಿನಿಂದ ದಲಿತ ವರ್ಗದ ಜನರಿಲ್ಲೇ ಹೇಳ್ತಾ ಇದ್ದಾರೆ. ಹೋದ ಹೋದಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗೆ. ನೀವು ಹೋದ ಹೋದಲ್ಲೆಲ್ಲ ಮೇಲವರ ಆಟಗಳು ಅಂದ್ರೆ ಮೇಲ್ವರ್ಗದ ಜನರು ಏನಿರ್ತಲ್ಲ, ಈ ಕೆಳವರ್ಗದ ಜನರ ಬಗ್ಗೆ ವಿಚಾರ ಮಾಡದೆ ಮೇಲ್ವರ್ಗದ ಜನರು ತಮ್ಮ ಅನುಕೂಲತೆಗಳನ್ನು ಮಾತ್ರ ನೋಡಿ ಉರಿ ಹಚ್ಚಿ ಬಿಡುತ್ತಾರೆ, ಇದು ಹಾಗೆ ಹೀಗೆ ಇದು ಮಾಡೋದು ಬೇಕಾಗಿಲ್ಲ ಅಂಥೇಳಿ ಅನೇಕ ಜನರು ಭ್ರಷ್ಟಾಚಾರಕ್ಕೆ ಇಳಿದು ತೊಂದರೆಗಳನ್ನು ಏನ್ ಮಾಡ್ತಾ ಇದ್ದಾರೆ, ಮೇಲ್ವರ್ಗದ ಜನರು ಕೆಳವರ್ಗದ ಜನರಿಗೆ ನಿಲ್ತಾ ಇದ್ದಾರೆ, ಉರಿ ಹಚ್ಚಿ ಬಿಡ್ತಾರೆ, ಉರಿ ಹಚ್ಚಿ ಏನಾದರೂ ಹೊಸ ಒಂದು ಏನಾದರೂ ಮಾಡಬೇಕು ಅನ್ನೋದರಲ್ಲಿ ಅವರು ಬೇರೆ ಥರದ ಏನೋ ಒಂದು ಹೇಳಿ ಮೇಲ್ಗ ವರ್ಗದ ಜನರು ನಮಗೆ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ, ಇದು ಸರಿ ಹೋದ ಹಾಗೆ ಕಾಣಿಸೋದಿಲ್ಲ ಅಂತೇಳಿ ತಮ್ಮ ಕಷ್ಟಗಳನ್ನು ಅವರು ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಮೂರನೇ ನುಡಿಯಲ್ಲಿ ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸತ್ತು ತರ ತರದ ನೋವುಗಳು ನಮಗೆ. ತಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವವರು ಹೆಸರಿಗೆ ಸ್ವಾತಂತ್ರ್ಯ ನಮಗೆ. ನೀವು ಹೋದ ಮರದಿನದಿಂದ ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸತ್ತು. ನೋಡಿ ಬೂಟುಗಳನ್ನು ಸದ್ದು ಅಂತಂದ್ರೆ ಇಲ್ಲೇ ಅನೇಕ ಶ್ರೀಮಂತ ಮೇಲ್ವರ್ಗದ ಜನರು ಬೂಟು ಪ್ಯಾಂಟ್ಗಳನ್ನು ಹಾಕೊಂಡು ಸದ್ದು ಮಾಡ್ತಾ ಅಡ್ಡಾಡಿರ್ತಾರೆ. ತರ ತರದ ನೋವುಗಳು ನಮಗೆ. ಅವರ ಏನೇನು ಮೇಲ್ವರ್ಗದ ಜನರು ತಮ್ಮ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಂಡು ನಮ್ಮಂತಹ ಬಡ ಜನರಿಗೆ ಏನಾಗಲಿಕ್ಕೆ ತರ ತರದ ನೋವುಗಳು ಆಗಲಿಕ್ಕೆ ಪ್ರಾರಂಭವಾಗಿವೆ. ತಮ್ಮಂಗೆ ಇರದಿದ್ರೆ ನಾವು ಹೇಳಿದಾಗಿ ಕೇಳೋದಿಲ್ಲ, ನಾವು ಹೇಳಿದಾಗಿ ನಡೆಯೋದಿಲ್ಲ ಅಂತಂದ್ಮೇಲೆ ಏನ್ ಮಾಡ್ತಾ ಇದ್ದಾರಲ್ಲೇ ತಲೆ ಕಡಿದು ಹಾಕ್ತಾ ಇದ್ದಾರೆ. ನಾವು ಹೇಳಿದಂಗೆ ನಡೆಯಬೇಕು, ಇದು ನಮ್ಮ ಸರ್ಕಾರದ, ನಾವು ಹೇಳಿದಾಗೆ ನಡೆಯಬೇಕು, ನಿಮ್ಮ ಕಷ್ಟಗಳನ್ನು ಕೇಳೋರು ಯಾರಿಲ್ಲ ಅನ್ನೋ ಮಾತನಿಲ್ಲೇ ಬಹಳ ದುಃಖದಿಂದ ಹೇಳ್ತಾ ಇದ್ದಾರೆ. ಹೆಸರಿಗೆ ಸ್ವಾತಂತ್ರ್ಯ ನಮಗೆ, ಹೆಸರಿಗೆ ಮಾತ್ರ ಸ್ವಾತಂತ್ರ್ಯವನ್ನು ಪಡ್ಕೊಂಡಿವಿ, ಆದರೆ ಸ್ವತಂತ್ರ ಸಿಕ್ಕಾದ್ರೂ ಕೂಡ ನಮಗೆ ನಮ್ಮದೇ ಆದ ಸ್ವಾತಂತ್ರ್ಯ ಇಲ್ಲ, ನಾವು ನಮ್ಮ ಬಗ್ಗೆ ಕಾಳಜಿ ಮಾಡೋರು ನಿನ್ನ ಹಾಗೆ ಯಾರು ಇಲ್ಲ ಅನ್ನೋ ಒಂದು ನೋವನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಹೋದ್ಮೇಲೆ ಸ್ವಾತಂತ್ರ್ಯ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಅದ, ಅದರ ಅರ್ಥ ಇನ್ನು ನಾವು ತಿಳ್ಕೊಂಡೇ ಇಲ್ಲ, ನಾವು ಹೇಗೆ ಬದುಕಬೇಕು ಅನ್ನೋದು ಕೂಡ ನಮಗೆ ತಿಳಿತಾ ಇಲ್ಲ ಅಂತಂದಲ್ಲಿ ದಲಿತ ವರ್ಗದ ಜನರು ಅತ್ಯಂತ ನೋವಿನಿಂದ ತಮ್ಮ ದುಃಖಗಳನ್ನೆಲ್ಲೇ ಕೇಳ್ಕೊಳ್ತಾ ಇದ್ದಾರೆ. ನಾಲ್ಕನೇ ನೋಡಿ, ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು. ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡು ಗಿಡ ನಾವು. ಅಂದ್ರೆ ಒಂದು ಮರಕ್ಕೆ ರೆಂಬೆ ಕೊಂಬೆ ಇವೆಲ್ಲ ಇದ್ದಾಗಲೇ ಒಂದು ಮರ ಸರಿಯಾಗಿ ಕಾಣಿಸ್ತಾ ಇದ್ದಾರೆ. ಒಂದು ಮನುಷ್ಯನ ದೇಹದಲ್ಲಿ ಒಂದು ಕಿವಿ ಕಣ್ಣು ಎಲ್ಲ ಇಂದ್ರಿಯಗಳು ಇದ್ದಾಗ ಮಾತ್ರ ಏನಾಗ್ತದೆ, ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ಯಾವುದೇ ಒಂದು ಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಅದ. ಅದನ್ನೆಲ್ಲಿ ಇದಕ್ಕೆ ಹೋಲಿಕೆ ಮಾಡಿದ್ರು ಬರಡು ಗಿಡ ನಾವು. ಗಿಡಕ್ಕೆ ನೋಡ್ರಿ, ಎಲೆ ಟೊಂಗೆ ಎಮ್ಮೆ ಹಣ್ಣು ಕಾಯಿಗಳು ಇದ್ದಾಗ ಮಾತ್ರ ಒಂದು ನೋಡ್ಲಿಕ್ಕೆ ಒಂದು ಗಿಡ ಸುಂದರವಾಗಿ ಹೇಗೆ ಕಾಣ್ತದೋ ಹಾಗೂ ಮನುಷ್ಯನಿಗೂ ಕೂಡ ಇಲ್ಲಿ ಕಾಣ್ತಾ ಇದ್ದಾರೆ. ಮನುಷ್ಯನಿಗೆ ಕಣ್ಣು ಕಿವಿ ಮೂಗು ಎಲ್ಲ ಮೈ ಮನಸ್ಸು ತಲೆ ಎಲ್ಲ ಕಳ್ಕೊಂಡಿದ್ದು ನಾವು. ಹೀಗಾಗಿ ನಾವು ಎದಕ್ಕೆ ಕಳ್ಕೊಂಡ ಬರಡು ಗಿಡ ಏನು ಇಲ್ಲದ ಈ ಬೋಳು ಮರಗೆ ಇರ್ತದಲ್ಲ ಹಂಗ ಬರಡು ಗಿಡಗಳಾಗಿದೆ ನಾವು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಮೈ ತುಂಬಾ ಮನಸ್ಸು ತುಂಬಾ ಸಿಕ್ಕವರ ಮುಖಮುದ್ರೆ ಚೀರಾಟ ಹಾರಾಟ ಸಾವು. ಮನೆ ತುಂಬಾ ಸಿಕ್ಕವರ ಮುಖಮುದ್ರೆ, ಮೈ ತುಂಬಾ ಮನಸ್ಸು ತುಂಬಾ ಸಿಕ್ಕವರಂತಹ ಮುಖಮಂತ್ರಿಗಳು ಚೀರಾಟ ಹಾರಾಟ ಎಲ್ಲ ಸಾವು. ಅನೇಕ ಕಷ್ಟಗಳನ್ನು ಅನುಭವಿಸಿ ಜನ ಏನ್ ಮಾಡಿದ್ದಾರೆ, ಸಾವು ಮತ್ತು ಹಾರಾಟ ಚೀರಾಟ ಹಾರಾಟ ಮತ್ತು ಸಾವುಗಳ ಮಧ್ಯೆ ಜನ ಇಲ್ಲಿ ಬದುಕ್ತಾ ಇದ್ದಾರೆ. ಹೋಗ್ಬಾರೋ ದಾರಿಯಲ್ಲಿ ಅಡುಗಲ್ಲುಗಳನ್ನು ಸೇರಿ ಮುಳುಕಲ್ಲು ಹಾಸ್ಯ ಹೋಗೋರ ಇಲ್ಲೇ ಹೇಳ್ತಾ ಇದ್ದಾರೆ ಏನಂತೇಳಿ. ಹೋಗ್ಬಾರೋ ದಾರಿಯಲ್ಲಿ ಹೋಗ್ಬರೋ ಒಂದು ದಾರಿಯಲ್ಲಿ ಅಡಗಲ್ಲುಗಳು ಸೇರಿ ಮುಳ್ಳು ಕಲ್ಲು ಕೂಡ ಹಾಸ್ಯವೋ ಊರ ನಗರ ಊರಿನ ತುಂಬ ಏನ್ ಮಾಡ್ಯಾರಿಗೆ ಮುಳ್ಳು ಕಲ್ಲುಗಳನ್ನು ಹಾಸಿದ್ದಾರೆ. ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಮೊದಲಾಗ ಹೊಡೆದಾರೆ. ಇಲ್ಲೇ ಹೆಚ್ಚಿಗೆ ಬೆಳೆದವರ ಏನಾದರೂ ನಾವು ಏನಾದರೂ ಮಾಡಿ ಹೆಚ್ಚಿಗೆ ಬೆಳಿಬೇಕನ್ನೋದ್ರೊಳಗೆ ಉಳಿದವರ ಜೀವಗಳ ಹಗಲಾಗ ಹೊಡೆದಾಗ ಉಳಿದವರ ಜೀವಗಳನ್ನು ಏನ್ ಮಾಡ್ತಾರೆ ಹಗಲಿಗೆ ಹೊಡೆತಾ ಇದ್ದಾಗ ಅಂದ್ರೆ ಟಾರ್ ಅಂದ್ರೆ ಡಾಂಬರೋದಿಲ್ಲೇ ಹೇಳ್ತಾ ಇದ್ದಾರೆ. ನೀವು ಹೋದ್ಮೇಲೆ ಏನಾಗಿರ್ತದೆ, ಹೋಗ್ಬರೋ ದಾರಿಯಲ್ಲಿ ಕಲ್ಲುಗಳನ್ನು ಸೇರಿಸಿ ಮುಳ್ಳು ಕಲ್ಲುಗಳನ್ನು ಹಾಸಿ ಊರಿನಲ್ಲಿ ಹಾಸ್ಯ ಡಾಂಬರೋದಲ್ಲಿ ಮನೆಯಲ್ಲಿ ಹಾಸಿದ್ದಾರೆ. ಹೆಚ್ಚಿಗೆ ಏನಾದರೂ ಹೆಚ್ಚಿಗೆ ಮಾಡಿ ನಾವೇನಾದರೂ ಮಾಡಬೇಕನ್ನೋದ್ರಲ್ಲಿ ಉಳಿದವರ ಜೀವಗಳ
ಏನಾದರೂ ಮಾಡಿ ಬದುಕಬೇಕಂತಂದ್ರೆ ಉಳಿದವರ ಜೀವಗಳ ಹಗಲಾಗ ಉಳಿದವರ ಜೀವಗಳ ಏನಿರ್ತಾವಲ್ಲ ಹಗಲಾಗ ಪಡೆದಾರ ಹಗಲ ಹಗಲಿನಲ್ಲಿ ಹಗಲಾಗ ಅಂತಂದ್ರೆ ಹಗಲಿನಲ್ಲಿ ಪಡಿತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಷ್ಟಂತ ಉಳಿತಾರೆ ಎಷ್ಟಂತ ಹರಿತಾರೆ ನೋಡೋಣ. ಈ ಮೇಲ್ವರ್ಗದ ಜನರು ಎಷ್ಟಂತ ಉಳಿತಾರೆ ಮತ್ತು ಎಷ್ಟಂತ ನನ್ನ ಹರಿತಾರೆ. ತಾಳದಕ್ಕೂ ಒಂದು ಮಿತಿ ಉಂಟು. ಇಲ್ಲದ ಶೇಷಣೆ ವರ್ಗದ ಜನರು ಶೋಷಣೆಗಳಿಗೆ ಒಳಗಾದಂತಹ ದಲಿತ ವರ್ಗದ ಜನರು ತಮ್ಮ ಕಷ್ಟಗಳನ್ನು ಹೇಳ್ತಾ ಇದ್ದಾರೆ ಏನಂತ ಹೇಳಿ. ಎಷ್ಟಂತ ಮೆರೀತಾರೆ ಎಷ್ಟಂತ ಹರಿತಾರೆ ತಾಳದಕ್ಕೂ ಒಂದು ಮಿತಿ ಅನ್ನೋದದ. ತಾಳಿ ತಾಳಿ ಒಮ್ಮೆ ಚೇಳಾಗಿ ಹುಟ್ಟುವನು. ಒಮ್ಮೆ ಮನುಷ್ಯನಿಗೆ ನೋಡ್ರಿ ಒಂದು ತಾಳ್ಮೆ ಒಂದಿರ್ತದೆ. ಆ ತಾಳ್ಮೆಯ ಮಿತಿ ಅತಿಯಾದಾಗೆ ತಾಳ್ಮೆ ತಡ್ಕೊಂಡು ತಡ್ಕೊಂಡು ಇಲ್ಲಿ ಇವತ್ತೆಲ್ಲ ನಾಳೆ ಸರಿ ಹೋಗ್ತದೆ ಅನ್ನೋದ ಒಂದು ಭರವಸೆ ಇದೆ ಅಂತ ನಮ್ಮ ಒಬ್ಬ ವ್ಯಕ್ತಿ. ಆ ಭರವಸೆಯನ್ನು ಕಳ್ಕೊಂಡಾಗ ಜನರು ಕೊಡುವಂತಹ ತೊಂದರೆಗಳನ್ನು ಸಹಿಸ್ಕೊತಾ ಇರ್ತಾನೆ. ಕೊನೆಗೆ ಅದನ್ನು ತಾಳಿ ತಾಳಿ ಇಲ್ಲ ನಾನು ಹೀಗೆ ಇದ್ದರೆ ಜನ ನನಗೆ ಈ ರೀತಿ ಮಾಡ್ತಾರ ಅನ್ನೋದಕ್ಕೆ ಜ್ಞಾನೋದಯ ಆದಮೇಲೆ ಕೊನೆಗೆ ಅವನು ಏನು ಮಾಡ್ತಾನೆ ಎಚ್ಚೆತ್ಕೊಳ್ತಾನೆ. ಎಚ್ಚೆತ್ಕೊಂಡು ತಾಳಿ ತಾಳಿ ಒಮ್ಮೆ ಚೇಳಾಗಿ ಹುಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಾಮಾನ್ಯ ನಮ್ಮಲ್ಲೋ ಬಡಜೀವಿ ಏನು ಸಾಮಾನ್ಯ ಅಂತ ತಿಳ್ಕೊಬೇಡ. ಬಡಜೀವಿ ಎದ್ದು ನಿಂತರೆ ನಾವು ಏನು ಬೇಕಾದ್ರೂ ಮಾಡಬಹುದು ಅನ್ನೋದನ್ನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ದುಡಿದುಂಡು ಹುಟ್ಟಿರಲು ದುಡಿದುಂಡು ದುಡಿದು ಉಂಡು ದುಡಿದು ಉಂಡು ಹುಟ್ಟಿರಲು ಕತ್ತಲಿರುವ ತನಕ ದುಡಿದು ಉಂಡು ಕತ್ತಲಿರುವ ತನಕ ಕೊತ್ತಿಗಳು ಬತ್ತಾವ ಚೌರ. ಕೊತ್ತಿಗಳು ಅಂದ್ರೆ ಬೆಕ್ಕುಗಳು. ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ ಕೊತ್ತಿಗಳು ಬತ್ತಾವ ಚೌರ. ರೋಡಗಿದ್ದವರಿಗೆಲ್ಲ ವಾಡ್ಯಾಗ ಕುಂತಾರೆ ಇನ್ನಿಲ್ಲ ನಮದಾರಿ ದೂರ. ನೋಡ್ರಿ ದುಡಿಯಲು ಹುಟ್ಟಿರಲು ಕತ್ತಲಿರುವ ತನಕ ದುಡಿದುಂಡು ಹುಟ್ಟಿರಲು ನಾವು ದುಡಿದು ಉಂಡು ಹುಟ್ಟಿರಲಿಕ್ಕೆ ಕತ್ತಲಿರುವ ತನಕ ಮಾತ್ರ ಕೊತ್ತಿಗಳು ಬತ್ತುವ ಜೋರ. ರೋಡಿಗಿದ್ದವರೆಲ್ಲ ಗೋಡ್ಯಾಗ ಕುಂತಾರ. ರೋಡಿಗಿದ್ದವರೆಲ್ಲ ಏನ್ ಮಾಡಿಕತ್ತಾರೆ ನೋಡ್ರಿ. ಏನೋ ಎಷ್ಟೋ ಜನರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಾಗ ಅನೇಕ ಜನರು ರೋಡಿಗೆ ರೋಡ್ ನಲ್ಲಿ ಮಲಗೋದನ್ನು ನೋಡ್ತೀವಿ. ಆ ಕಡೆ ಕಡೆ ಫುಟ್ಪಾತ್ ನಲ್ಲಿ ಅನೇಕ ಮಕ್ಕಳು ಹೊಟ್ಟೆಗೆ ಬಟ್ಟೆಗೆ ಇಲ್ಲದೆ ಕಷ್ಟಪಡುವುದನ್ನು ಕೂಡ ನೋಡ್ತಾ ಇದ್ದೇವೆ. ರೋಡಿಗಿದ್ದವರೆಲ್ಲ ಗೋಡ್ಯಾಗ ಕುಂತಾರ. ರೋಡಿಗಿದ್ದವರೆಲ್ಲ ಏನ್ ಮಾಡಿಕತ್ತಾರಲ್ಲೇ ಗೋಡ್ಯಾಗ ಕುಳಿತುಕೊಂಡಾರ ಇನ್ನಿಲ್ಲ ನಮ್ಮ ದಾರಿ ದೂರ. ಅಂದ್ರೆ ನಾವು ಕೂಡ ಇವತ್ತಲ್ಲ ನಾಳೆ ನಾವು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಯಾವಾಗ ಬೇಕಾದ್ರೂ ನಾವು ಎದ್ದು ನಿಲ್ಲಬಹುದು. ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಲ್ಲ ಅನ್ನೋ ಬಡಜೀವಿಗಳು ಸಾಮಾನ್ಯರಲ್ಲ ಅನ್ನೋ ಮಾತನಿಗೆ ಹೇಳ್ತಾ ಇದ್ದಾರೆ. ಇನ್ನಿಲ್ಲ ನಮ್ಮ ದಾರಿ ದೂರ. ಇನ್ನು ನಮ್ಮ ದಾರಿ ದೂರ ಇಲ್ಲ. ನೀವು ಹೋದ ಬರದಿನದಿಂದ ಈ ರೀತಿ ಆಗ್ಲಿಕ್ಕಂಥದ ಅನೇಕ ಶೋಷಣೆಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ. ಬಡ ಜನರ ಪಾಡು ಕೇಳುವವರಿಲ್ಲ. ನಿರಂತರ ವಿಚಾರ ಮಾಡುವವರು ಯಾರು ಇನ್ನು ಬಂದಿಲ್ಲ ಅನ್ನೋದನ್ನಲ್ಲೇ ಅತ್ಯಂತ ದುಃಖದಿಂದ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ರಲ್ಲ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಲೇ ಕರಿತಾ ಇದ್ರು. ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ. ಗಾಂಧಿ ಜೊತೆ ಇರಲಿಲ್ಲ ಸುಮ್ಮನ. ಅಷ್ಟ ಒದ್ದಾಡಿದಕ್ಕೆ ಆಗೈತಿ ನಮ್ಮ ಬದುಕು. ತಿಳಿಯತೆ ಹೀಗ್ಲಾದ್ರು ತಮ್ಮ ನೀ ಹೋದ ಮೇಲೆ. ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ. ಅವರು ಗಾಂಧೀಜಿಯವರೊಡನೆ ಜೊತೆ ಇರಲಿಲ್ಲ ಸುಮ್ಮನೆ. ಗಾಂಧೀಜಿ ಜೊತೆ ಸುಮ್ಮ ಸುಮ್ಮನೆ ಇರಲಿಲ್ಲ ಅವರು. ಅಷ್ಟು ಒದ್ದಾಡಿದಕ್ಕೆ ಅಷ್ಟು ನಮ್ಮ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಎಷ್ಟೊಂದು ಪ್ರಯತ್ನವನ್ನು ಮಾಡಿದ್ರು. ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದಂತಹ ಅನೇಕ ಮಹಾನಾಯಕರನ್ನು ಕೂಡ ನಾವು ನೋಡಿದ್ದೇವೆ. ಅನೇಕ ಕಷ್ಟಗಳನ್ನು ಪಟ್ಟು ತಮ್ಮ ಪ್ರಾಣಕ್ಕೆ ಬ್ರಿಟಿಷರ ಒಂದು ಗುಂಡೇಟಿಗೆ ಬಲಿಯಾದಂತಹ ಅನೇಕ ಮಹಾನೀಯರುಗಳನ್ನು ನಾವಾಗಲೇ ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ಹಾಗೆ ಇವರು ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ ಹುಚ್ಚರಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮನ. ಗಾಂಧಿ ಜೊತೆ ಇರಲಿಲ್ಲ ಸುಮ್ಮನ ಅಂತೇಳಿ ನಾವು ಅಷ್ಟೊಂದು ಎಲ್ಲ ಪ್ರಯತ್ನ ಮಾಡಿ ಒಂದು ಎಲ್ಲರ ಶೋಷಣೆಗಳನ್ನು ಒಳಗೊಂಡು ನಾವು ಚಳವಳಿಗಳನ್ನು ನಡೆಸಿದ್ದಕ್ಕೆ ನಮಗೇನಿತ್ತು ಕೊನೆಗೆ ನ್ಯಾಯ ಸಿಕ್ತು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಅಷ್ಟು ಒದ್ದಾಡಿದಕ್ಕೆ ಹಿಂಗೈತೆ ನಮ್ಮ ಬದುಕು. ಅಷ್ಟು ಒದ್ದಾಡಿ ಕೆಲಸವನ್ನು ಮಾಡಿದ್ದಕ್ಕೆ ನಮ್ಮ ಜೀವನ ಈ ರೀತಿಯಾಗಿತ್ತು. ತಿಳಿಯದೇ ಇಲ್ಲಾದರೂ ತಮ್ಮ ಈ ರೀತಿ ಇದ್ದದಕ್ಕೆ ಇವತ್ತು ನಮ್ಗೆ ಇಷ್ಟೊಂದು ನಾವು ಅವರೆಲ್ಲ ಅವರ ದಬ್ಬಾಳಿಕೆಗೆ ಒಳಗಾಗಿರುವಂತಹ ಅನೇಕ ಜನರ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ನ್ಯಾಯವನ್ನು ಕಳಿಸಿದ್ದಕ್ಕೆ ನಮಗೇನಾಯ್ತು ಸ್ವಾತಂತ್ರ್ಯ ಸಿಕ್ತು. ಆಮೇಲೆ ಸಂವಿಧಾನ ಕೂಡ ಇವತ್ತಿಗೆ ಹಿಂದಿಗೂ ಹೇಳ್ತಾ ಇದೆ ದಲಿತ ವರ್ಗದ ಜನರಿಗೆ. ನೋಡಿ ಇವತ್ತಿಗೂ ನಾವು ಕೆಲವೊಂದು ಸೀಟ್ಗಳನ್ನು ನೋಡ್ತೇವೆ ರಾಜ್ಯ ಸರ್ಕಾರದಲ್ಲಿ ಇಂತಿಷ್ಟು ಹಿಂದುಳಿದ ಜನರಿಗೆ ಇಂತಿಷ್ಟು ಸೀಟ್ಗಳನ್ನು ಮೀಸಲಾಗಿರ್ತದೆ. ಹೆಣ್ಮಕ್ಕಳಿಗೆ ಇಂತಿಷ್ಟು ಸೀಟ್ಗಳನ್ನು ಕಾಯ್ದಿರಿಸಲಾಗ್ತದೆ. ಯಾವುದೇ ಕಾಲೇಜಿಗೆ ಹೋಗಲಿ ಸ್ಕೂಲಿಗೆ ಹೋಗಲಿ ಹಿಂದುಳಿದ ಮಕ್ಕಳಿಗಾಗಿ ಇಂತಿಷ್ಟು ಫೀಸ್ ಅವರಿಗೆ ಕಡಿಮೆ ಇರ್ತದೆ. ಈ ರೀತಿ ಅನುಕೂಲವನ್ನು ಮಾಡಿಕೊಟ್ಟವರು ಯಾರು ಬಿ ಆರ್ ಅಂಬೇಡ್ಕರ್ ಅವರು. ದಲಿತ ವರ್ಗದ ಜನರಿಗೆ ಅನೇಕ ನ್ಯಾಯವನ್ನು ಒದಗಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟವರಲ್ಲಿ ಕೂಡ ಅವರು ಒಬ್ಬಗೆ ಒಬ್ಬರಾಗಿದ್ದಾರೆ. ಅಷ್ಟು ಒದ್ದಾಡಿದಕ್ಕೆ ಹಿಂಗೆ ಇವತ್ತು ನಮ್ಮ ಬದುಕು ಐತಿ ತಿಳಿದೇನು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ನೀವು ಹೋದ ಮರುದಿನ ಮೊದಲೇ ನನಗೆ ನಮ್ಮ ಬದುಕು
ಆಗಿದೆ ಅಂತ ಹೇಳಿ ಬನ್ನೇ ನೋಡಿ ಹೇಳ್ತಾ ಇದ್ದಾರೆ. ಕಳಕಳಿಯ ಪಡುವರು ಇನ್ನೂ ತನಕ ಯಾರು ಬರಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರತಿದಿನ ಎದ್ದಾಗ ನಾವು ಸುದ್ದಿ ಸಂಭ್ರಮವು ಕೇಳಿದ್ದು ನಮಗೆ ಯಾವ ತಪ್ಪಿಲ್ಲ. ಇಷ್ಟೆಲ್ಲ ನೀವು ಪ್ರಯತ್ನ ಮಾಡಿದ್ರು ಕೂಡ ಮನೆಗೆ ನಮಗೆ ಹೋದ ಹೋದಲ್ಲೇ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರೆ. ನಮ್ಗೇನಾದ್ರೂ ಮಾಡ್ಬೇಕಪ್ಪ ಅಂತಂದ್ರೆ ಏನಾದ್ರೂ ದಲಿತ ವರ್ಗದ ಜನರಿಗಾಗಿ ಏನಾದ್ರೂ ಮಾಡ್ಬೇಕು ಅಂತ ಅನ್ನೋದ್ರಲ್ಲಿ ಮೇಲ್ವರ್ಗದ ಜನರು ಏನ್ ಮಾಡ್ತಾರೆ, ಅವರ ಮೇಲವರ ಆಟಗಳು ಉರಿ ಹಚ್ಚಿ ಬಿಡ್ತಾರೆ. ಅದೇ ರೀತಿ ಊಟುಗಾಲಿನ ಸದ್ದು, ಮೇಲ್ವರ್ಗದ ಜನರು ಊಟುಗಳನ್ನ ಸದ್ದುಗಳನ್ನ ಮಾಡ್ತಾ ತರ ತರಹದ ನೋವುಗಳನ್ನ ಅವರಿಗೆ ಕೊಡ್ತಾ ಇದ್ದಾರೆ. ತಮ್ಮಂಗೆ ಇರದಿದ್ರೆ ತಲೆ ಕಡಿದು ಹೊರ ತಮ್ಮಂಗೆ ನಾವು ಹೇಳಿದ ಹಾಗೆ ಕೇಳಿಲ್ಲ ಅಂತಂದ್ರೆ ತಲೆ ಕಡಿಯಲಿ ಕೂಡ ಅವರು ಸಿದ್ಧರಾಗಿದ್ದಾರೆ. ಕೈಕಾಲು ಕಿವಿ ಮೂಗು ಇವನ್ನೆಲ್ಲ ಒತ್ಕೊಂಡು ತೆಗೆದುಕೊಂಡು ಕಳ್ಕೊಂಡ ಬರ ಎಲ್ಲವೂ ಇಲ್ಲದ ಹಾಗೆ ನಾವು ಜೀವನವನ್ನ ನಡೆಸ್ತಾ ಇದೆ. ಒಬ್ಬ ಮನುಷ್ಯನ ಅಂಗದಲ್ಲಿ ಎಲ್ಲ ದೇಹದಲ್ಲಿ ಪ್ರತಿಯೊಬ್ಬ ಅಂಗಗಳಿದ್ದಾಗ ಅವು ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯದ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಸಾಧ್ಯದ. ಅದರಲ್ಲಿ ಒಂದು ಅಂಗಾಂಗ ವೈಫಲ್ಯ ಆದರೂ ಕೂಡ ಅನೇಕ ಕಷ್ಟಗಳ ನೋವುಗಳಿಗೆ ನಾವು ದಾರಿಯನ್ನ ಕಾಣಕ್ಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಬರಡು ಗಿಡ ನಾವು ಅಂದ್ರೆ ಈಗ ಒಂದು ಮರಕ್ಕೆ ಎಲೆ ಹಣ್ಣು ಕಾಯಿ ಬೆಂಬೆ ಟೊಂಗೆಗಳಿದ್ದಾಗ ಒಂದು ಮರ ಸುಂದರವಾಗಿ ಮಾಡ್ಲಿಕ್ಕೆ ಸಾಧ್ಯದ, ಅದು ಫಲಗೊಳ್ಳಿಕ್ಕೆ ಕೂಡ ಸಾಧ್ಯದ. ಹಾಗಾದಾಗ ಏನು ಹೇಳಿಕತ್ತಾರವರು, ತಲೆ ಕಣ್ಣು ಕಳ್ಕೊಂಡ ಬರಡು ಗಿಡ ಹೆಂಗಿರ್ತದಲ್ಲ ಹಂಗ ನಮ್ಮ ದೇಹ ಆಗ್ಯದ ಅಂತೇಳಿ ಹೇಳಿಕತ್ತಾರೆ. ಮತ್ತೊಂದ್ ಕಡೆ ಒಬ್ಬರು ದಾರಿಯಲ್ಲಿ ಅಡಿಗಲ್ಲುಗಳನ್ನು ಹಾಕಿ ಮುಳ್ಳು ಕಲ್ಲುಗಳನ್ನು ಹಾಸಿದ್ದಾರೆ. ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಅಗಲಾಗ, ಹೆಚ್ಚಿಗೆ ಏನಾದ್ರು ಬೆಳಿಲಿಲ್ಲ ಅಂದ್ರೆ ಅವರ ಉಳಿದವರ ಜೀವಗಳ ಅಗಲಾಗ ಹೊಡೆದರೆ ಡಾಂಬರ್ಗಳನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟಂತ ಉಳಿತಾರೆ ಎಷ್ಟಂತ ಹರಿತಾರೆ ನೋಡೋದಕ್ಕೆ ನಮಗೂ ಒಂದು ಒಂದು ತಾಳ್ದಂತ ಒಂದು ಮಿತಿ ಅಂತ ಇದ್ದಾರೆ. ಆ ಮಿತಿ ಬಿದ್ದಿದ್ರೆ ಒಮ್ಮೆ ಚೇಳು ಕೂಡ ಏನಾಗ್ತದೆ, ಚೇಳಾಗಿ ಹುಡುಕ್ತಾನ ತಾಳೆ ತಾಳೆ ಒಮ್ಮೆ ಚೇಳಾಗಿ ಹುಡುಕಿ ಹುಡುಕ್ತಾನ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ, ದುಡಿದುಂಡು ಹುಟ್ಟಿರ್ಲಿಕ್ಕೆ ಕತ್ತಲಿರುವ ತನಕ ಹುಟ್ಟಿರ್ಲಿಕ್ಕೆ ಸಾಧ್ಯದ. ಕೊತ್ತಿಗಳು ಕತ್ತಾವ ಚೋರ, ಬೆಕ್ಕುಗಳು ಕೊತ್ತಲಿಕತ್ತಾವ ಚೋರ ಅಂತೇಳಿ ಕರೀಲಿಕ್ಕೆ. ರೋಡಿಗಿದ್ದವರೆಲ್ಲ ವಾಡೆಯಾಗ ಕೂತಾರ, ರೋಡಿಗಿದ್ದವರೆಲ್ಲ ಏನ್ ಮಾಡ್ಲಿಕ್ಕೆ ಗೋಡೆ ಮೇಲೆ ಕೂತು ಇನ್ನಿಲ್ಲ ನಮಗ ದಾರಿ ದೂರ ಅಂತೇಳಿ ಹೇಳಿಕತ್ತಾರೆ. ಕೊನೆಯದಾಗಿ ಬಾಬಾ ಸಾಹೇಬರೇನು ಹುಚ್ಚರಲ್ಲವೆಲ್ಲ ಗಾಂಧೀಜಿ ಜೊತೆ ಸೇರಿ ಅಷ್ಟು ಒತ್ತಾಡಿದಕ್ಕೆ ನಮ್ಮ ಬದುಕು ಈ ರೀತಿಯಾದ ಶಾಲಾಮಾಗಿದೆ ನಾವು ಅದು ತಿಳಿಯಿದ್ರೆ ಈಗ ಅಂತ ನಿಮ್ಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಚೆನ್ನಣ್ಣ ವಾಲಿಕಾರಿಗಳು ಬರೆದಿರುವಂತಹ ಒಂದು ಒಳ್ಳೆಯ ಪದ್ಯಪಾಠವಿದ್ದು ನೀವು ಓದೋ ಬರೋದಿನ ಆದ್ಮೇಲೆ ಏನಾಗಿದೆ ನಮ್ಮ ಪರಿಸ್ಥಿತಿ ಅನ್ನೋದನ್ನ ದಲಿತ ವರ್ಗದ ಜನರು ಶೋಷಣೆಗೊಳಗಾದ ಜನರು ತಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ, ಬಾಬಾ ಸಾಹೇಬ್ ಅವರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ. ಯಾವುದು ಪ್ರತಿನಿತ್ಯ ತಪ್ಪಿಲ್ಲ, ಕೇಳ್ಬೋದು ನಮಗೆ ಪ್ರತಿನಿತ್ಯ ತಪ್ಪಿಲ್ಲ. ಏನನ್ನು ಬೆಳೆದುಕೊಂಡ ಬರಡು ಗಿಡ ನಾವು, ಕಿವಿ ಮೂಗು ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳ್ಕೊಂಡ ಬರಡು ಗಿಡಗಳು ನಾವಾಗಿದ್ದೇವೆ. ತಾಳೆ ತಾಳೆ ಒಮ್ಮೆ ಏನಾಗಿ ಕುಟುಕುವನು, ತಾಳೆ ತಾಳೆ ಒಮ್ಮೆ ಚೆನ್ನಾಗಿ ಕುಟುಕುವನು. ಈ ಪದ್ಯವನ್ನು ಬರೆದವರು ಚೆನ್ನಣ್ಣ ವಾಲಿಕಾರವರು. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಂದದೆ ಸ್ವಂತ ವಾಕ್ಯದಲ್ಲಿ ಬರೀ. ಈ ಪದ್ಯಪಾಠ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಂತ ಪದ್ಯದಲ್ಲಿ, ಈ ಕೆಳಗಿನ ಪದ್ಯಪಾಠವನ್ನು ಪೂರ್ಣಗೊಳಿಸಿದೆ ಅಂತ ಪದ್ಯದಲ್ಲಿ ಪೇಜ್ ನಂಬರ್ 84 ಅದರಲ್ಲಿ ಎರಡು ಪದ್ಯಪಾಠವನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿದೆ ಅಂತ ಕೊಟ್ಟಿದ್ದಾರೆ, ಅವುಗಳನ್ನು ನೀವೇ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಕೆಲವು ವಾಕ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು, ಲಘು ಪತನಕ ಮರದ ಮೇಲಕ್ಕೆ ಹಾರಿತು. ಒಂದು ವಾಕ್ಯ ಕರ್ತು ಕರ್ಮ ಕ್ರಿಯಾಪದಗಳನ್ನು ಒಳಗೊಂಡಿರುವುದೇ ವಾಕ್ಯಗಳು ಅಂತ ಕರೆತೇವೆ ನಾವು. ಅದರಲ್ಲಿ ಪೂರ್ಣ ವಿರಾಮ ಚಿಹ್ನೆ ಬಳಕೆಯಾಗಿದೆ, ಇದನ್ನು ಬಿಂದು ಅಂತ ಕರಿತು ನಾವು. ಅದು ಅದಕ್ಕೆ ನೀವು ಮ್ಯಾಥ್ನಲ್ಲಿ ಕೂಡ ನೋಡ್ತೀರಿ, ನೀವು ಒಂದು ಪಾಯಿಂಟ್ ಕೊಟ್ಟಾಗ ಏನು ಮಾಡ್ತೀವಿ ನಾವು ಫುಲ್ ಪಾಯಿಂಟ್ ಅಂತ ಪೂರ್ಣ ವಿರಾಮ ಅಂತ ಹೇಳ್ತಾ ಇದ್ದೇವೆ, ಅದಕ್ಕೆ ಬಿಂದು ಅಂತ ಕೂಡ ನಾವಿಲ್ಲಿ ಕರೀತಾ ಇದ್ದೇವೆ. ಇದು ವಾಕ್ಯದ ಪೂರ್ಣಾಂತತೆ ಏನು ಅಂದ್ರೆ ಒಂದು ವಾಕ್ಯ ಸಂಪೂರ್ಣ ಆಗಿದೆ ಅಂತ ತಿಳಿಯಲಿಕ್ಕೆ ಈ ವಾಕ್ಯವನ್ನು ಇಲ್ಲಿ ಉಪಯೋಗ ಮಾಡಲಾಗ್ತದೆ. ಕೊನೆಯಲ್ಲಿ ಇದು ಬಳಕೆಯಾಗ್ತದೆ, ಕರ್ತು ಕರ್ಮ ಕ್ರಿಯಾಗಳನ್ನು ಒಳಗೊಂಡು ಕೊನೆಯಲ್ಲಿ ವಾಕ್ಯ ಪೂರ್ಣ ಆದಾಗ ಈ ಒಂದು ನಾವು ಇದನ್ನ ಈ ವಾಕ್ಯದ ಕೊನೆಯಲ್ಲಿ ಈ ಒಂದು ಇದೊಂದು ಪಾಯಿಂಟ್ ಅನ್ನು ನಾವಿಲ್ಲಿ ಬಿಂದುವನ್ನು ಬಳಸ್ತಾ ಇದ್ದೇವೆ. ಎರಡನೇದು ಅರ್ಧ ವಿರಾಮ ಚಿಹ್ನೆ ಅಂದ್ರೆ ಪೂರ್ಣ ಅಂದ್ರೆ ಹಿಂಗೆ ಬರ್ತದೆ. ಈಗ ಅರ್ಧ ಅಂದ್ರೆ ಈ ಫುಲ್ ಕೊಟ್ಟೆ ಮತ್ತೊಂದಿಷ್ಟು ಅರ್ಧ ಇಟ್ಕೊಡ್ತಾರೆ ಹೌದ. ಇದರ ಮುಂದೆ ತರಗತಿಯಲ್ಲಿ ಕಾಣ್ತದೆ ಮತ್ತೆ ಹೇಳ್ತಾ ಇದ್ದೇನೆ. ಅಂದ್ರೆ ಇದು ಪ್ರಧಾನ ವಾಕ್ಯಗಳಲ್ಲಿ ಉಪವಾಕ್ಯಗಳು, ಒಂದು ವಾಕ್ಯದ ಜೊತೆ ಇನ್ನೊಂದು ವಾಕ್ಯ ಸೇರಿರ್ತಾರೆ. ಉಪವಾಕ್ಯಗಳು ಅಂದ್ರೆ ಒಂದು ಪೂರ್ಣ ವಿರಾಮ ಬರೋ ತನಕ ಒಂದು ವಾಕ್ಯ ಇದ್ರೆ ಅದ್ ನಡುವೆ ಏನಾಗ್ತದೆ ಒಂದು ಉಪವಾಕ್ಯ ಸೇರಿರ್ತದೆ. ಅಂದ್ರೆ ಉದಾಹರಣೆಯಾಗಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ. ನೋಡ್ರಿ ತಾಯಿಗಿಂತ ಬಂಧುವಿಲ್ಲ ಅಂದಾಗ ನಾವು ಅರ್ಧ ವಿರಾಮ ಚಿಹ್ನೆಯನ್ನು ಕೊಡ್ತೇವೆ.
ಮತ್ತದು ಮುಂದೆ ಉಪವಾ ಇನ್ನೊಂದು ಉಪವಾಕ್ಯ ಬಂದಾಗ ಒಂದು ವಾಕ್ಯವಾಗಿ ಪರಿಪೂರ್ಣತೆಯನ್ನು ಪಡ್ಕೊಳ್ತದೆ. ಇಲ್ಲಿ ಐದು ಮಂದರಂಗ ಹಿರಣ್ಯ ರೋಮ, ಇಲ್ಲಿ ನೋಡಿ ಕೋಮ ಕೊಡ್ತಾ ಕೊಟ್ಟು ಹೋಗಿದ್ದಾರೆ. ಮಂದರಂಗ ಹಿರಣ್ಯ ರೋಮ ಲಘುಪತನ ಕೈ ಚಿತ್ರಾಂಗ ನಾಲ್ವರು ಗೆಳೆಯರು. ಇಲ್ಲಿ ಅಲ್ಪ ವಿರಾಮ ಚಿಹ್ನೆ, ಇದು ಸಂಬೋಧನೆಯ ಮುಂದೆ ಕರ್ತು ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣೆಗಳು ಕೊಡಲು. ನೀನು ಏಕೆ ಓಡೋಡಿ ಬಂದೆ, ಯಾರಿವನು ಎಲ್ಲಿಂದ ಬಂದರು, ಪ್ರಶ್ನಾರ್ಥಕ ವಾಕ್ಯಗಳು, ಯಾರಿವನು ಎಲ್ಲಿಂದ ಬಂದರು ಎಂದು ಪ್ರಶ್ನಾರ್ಥಕ ವಾಕ್ಯ ಆಗ್ತದೆ. ಹೀಗೆ ಮತ್ತು ಭಾವಸೂಚಕ ಚಿಹ್ನೆ, ಭಾವಸೂಚಕ ಅಂತಂದ್ರೆ ಉದಾಹರಣೆಯಾಗಿ ಆಹಾ ಎಂತ ಸುಂದರ ದೃಶ್ಯ ನೋಡ್ರಿ, ಅದು ಏನಾಗ್ತದೆ ಭಾವಸೂಚಕ ಚಿಹ್ನೆ ಏನದು ಒಳಗೊಂಡಿರ್ತದೆ. ಇದಕ್ಕೆ ಸಂಬಂಧಪಟ್ಟ ತರಗತಿಯಲ್ಲಿ ನಾನು ಇದನ್ನು ಮತ್ತೊಮ್ಮೆ ನೀವು ವ್ಯಾಕರಣಾಂಶದಲ್ಲಿ ಇದನ್ನು ತೆಗೆದುಕೊಳ್ತಾ ಇದ್ದೇನೆ. ಈಗ ಹೇಳಿರುವಂತಹ ಈ ಪದ್ಯಪಾಠವನ್ನು ಒಮ್ಮೆ ಸರಿಯಾಗಿ ಓದ್ಕೊಳ್ಳ್ರಿ, ಯಾರು ಬರೆದಿದ್ದಾರೆ ಅದರಲ್ಲಿ ಹಿಂದೆ ಪದಗಳ ಅರ್ಥವನ್ನು ಕೊಟ್ಟಿದ್ದಾರೆ, ಇದು ಸರಿಯಾಗಿ ಒಮ್ಮೆ ಸರಿ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಉತ್ತರಗಳನ್ನು ಬರೆಯಲು ಪ್ರಯತ್ನ ಮಾಡ್ರಿ. ಸ್ವಂತ ವಾಕ್ಯಗಳನ್ನು ನೀವೇ ಬರೀಬೇಕು. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ನಾನು ಯಾವ ಮೂಲಕ ಅಥವಾ ವಾಟ್ಸಪ್ ಮೂಲಕ ಕೊಡ್ತಾ ಇದ್ದೇನೆ.